ಹಲೋ, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಆಗಲಿ ನನ್ನ ರೆಕಗ್ನೈಸ್ ಮಾಡೋಕ್ಕೆ ಕಷ್ಟಪಡ್ತಾರೆ. ಯಾಕೆ ಅಂದರೆ ನಾನು ಆಲ್ಮೋಸ್ಟ್ ನನ್ನ ಒಂದು 39 ಇಂದ 40 ಕಿಲೋ ವೇಟನ್ನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಕೇಳ್ತಾರೆ, ಹೇಗೆ ನೀವು ಇಷ್ಟೊಂದು ವೇಟನ್ನು ಕಮ್ಮಿ ಮಾಡ್ಕೊಂಡ್ರಿ, ನಮಗೂ ಕೂಡ ನಾಲೆಜ್ ಕೊಡಿ, ಟಿಪ್ಸ್ ಕೊಡಿ ಅಂತ. ಹೌದು, ನಮ್ಮಲ್ಲಿರೋ ನಾಲೆಜನ್ನು ಬೇರೆಯವ್ರಿಗೆ ಶೇರ್ ಮಾಡಿದಾಗಲೇ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ. ಹೌದು, ಹಾಗೆ ಮೊದಲು ನಾನು ಒಂದು ಮಿಸ್ ಕನ್ಸೆಪ್ಷನ್ನ ಕ್ಲಿಯರ್ ಮಾಡ್ತೀನಿ. ಏನಪ್ಪ ಅಂದರೆ, ನಾನು ಯಾವುದೇ ರೀತಿಯಾದಂಥ ಪೌಡರ್ ಆಗಲಿ ಅಥವಾ ಟ್ಯಾಬ್ಲೆಟ್ಸ್ ಆಗಲಿ ಮೆಡಿಸಿನ್ ಆಗಲಿ ಯೂಸ್ ಮಾಡಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿಲ್ಲ. ನಾನು ನಮ್ಮ ಮನೆಯಲ್ಲಿ ನಮ್ಮ ಕಿಚನಲ್ಲಿ ಸಿಗುವಂಥ ಆಹಾರವನ್ನು ಎಲ್ಲವನ್ನು ತಿಂದು ತಿಂದು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಜನ ಏನನ್ಕೋತಾರೆ ಅಂದರೆ ಡಯಟ್ ಅಂದರೆ ಊಟ ಬಿಡೋದು ಅಂತ. ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಡಯಟ್ ಅಂದರೆ ಬ್ಯಾಲೆನ್ಸ್ ಫುಡ್. ನಿಮ್ಮ ಪ್ಲೇಟಲ್ಲಿ, ನಿಮ್ಮ ತಟ್ಟೆಯಲ್ಲಿ ಏನೇನಿರಬೇಕು ಅಥವಾ ನಿಮ್ಮ ಫುಡ್ಡಲ್ಲಿ ಏನಿರಬೇಕು ಅನ್ನೋದೇ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಫ್ಯಾಟ್ಸ್ ಇರಬೇಕು, ವಾಟರ್ ಇರಬೇಕು. ದಿಸ್ ಆಲ್ ದ ಬ್ಯಾಲೆನ್ಸ್ ಡಯಟ್. ಇದಕ್ಕೆ ಡಯಟ್ ಅಂತಾರೆ. ಸೊ ಡಯಟ್ ಅಂದರೆ ಊಟ ಬಿಡೋದು, ಬರೀ ಹಣ್ಣು ತಿನ್ನೋದು, ತರಕಾರಿ ತಿನ್ನೋದು ಅಲ್ಲ. ಸೊ ಅದನ್ನೆಲ್ಲ ತಿನ್ಕೊಂಡು ಕೂಡ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು 100% ಪಾಸಿಬಲ್ ಇದೆ. ಸೊ ಓನ್ಲಿ ಥಿಂಗ್, ನಮ್ಮ ಮೈಂಡನ್ನು ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಸೊ ಅದೇ ರೀತಿಯಾಗಿ ನಾನು ನನ್ನ ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ಡೈಲಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಸೊ ನೋಡಿ, ಟಿಪ್ಸ್ಗೆ ಬೇಕಂದರೆ ಫಾಲೋ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.